ನಾವು ಗರ್ಭ ಕೋಶದ ಕಂಠದ ಕ್ಯಾನ್ಸರ್ ಅಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಅಲ್ಲಿ ಏನಾಗ್ತದೆ, ಮೇನ್ 99% ಕೇಸ್ಗಳಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೇವೆ, ಹೆಚ್ ಪಿ ವಿ ವೈರಸ್. ಸೊ ಅದು ಬೇಸಿಕಲಿ ಲೈಂಗಿಕ ಸಂಪರ್ಕದಿಂದ ಹರಡೋದು. ಫಾರ್ ಎಕ್ಸಾಂಪಲ್, ಯಾರು ನಿಮ್ಮ ಪುರುಷ ಇವರಿರ್ತಾರೆ ಲೈಂಗಿಕ ಸಂಪರ್ಕದಲ್ಲಿ ಇರ್ತಾರೆ, ಅವರಿಂದ ಹರಡೋದು. ಸೊ ಅದು ಏನು ಮಾಡುತ್ತೆ ಅಂತೇಳಿದ, ಈಗ ಎನಿ ವೈರಸ್, ನೀವು ಕೊರೋನಾ ವೈರಸ್ ಕೂಡ ನೋಡಿರ್ಬೋದು, ಆ ವೈರಸ್ ಇದು ಇನ್ಫೆಕ್ಷನ್ ಆದ ಕೂಡಲೇ ನಾವೇನು ಜೀವಕೋಶ ಅಂತ ಹೇಳ್ತೇವೆ, ಸೆಲ್ಸ್ ಅಂತ ಹೇಳ್ತೇವೆ, ಅದರ ಪ್ರಕ್ರಿಯೆಯನ್ನು ಬದಲಿಸಿಬಿಡ್ತದೆ ಅದು. ಸೊ ಪ್ರೋಗ್ರಾಮ್ ಸೆಲ್ ಇದು ಚೇಂಜ್ ಆದ ಕೂಡಲೇ ಏನಾಗ್ತದೆ, ಯಾವುದೇ ಒಂದು ಹಂತಕ್ಕೆ ಬಂದಾಗ ಅದರ ನಿಯಂತ್ರಣ ತಪ್ಪಿ ಸೆಲ್ಸ್ ಅನ್ಕಂಟ್ರೋಲ್ಡ್ ಗ್ರೋತ್ ಆಗ್ತದೆ, ಅಥವಾ ನಿಯಂತ್ರಣ ತಪ್ಪಿ ಬೆಳಿಲಿಕ್ಕೆ ಶುರು ಆಗ್ತದೆ. ಸೊ ಎನಿಥಿಂಗ್, ನಾವು ಕ್ಯಾನ್ಸರ್ ಅರ್ಥ ಏನಂತ ಹೇಳಿದರೆ ನಿಯಂತ್ರಣ ತಪ್ಪಿ ಬೆಳೆಯುವುದಕ್ಕೆ ನಾವು ಕ್ಯಾನ್ಸರ್ ಅಂತ ಹೇಳ್ತೇವೆ. ಕಂಟ್ರೋಲ್ಡ್ ಆಗಿದ್ದರೆ ಅದು ಕ್ಯಾನ್ಸರ್ ಆಗಿರೋದಿಲ್ಲ. ಸೊ ಈ ರೀತಿ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಅದಕ್ಕೆ ಮೇನ್ ರಿಸ್ಕ್ ಫ್ಯಾಕ್ಟರ್ ಆಗಿರ್ತದೆ. ಸೊ ನಾನು ಏನು ಹೇಳಿದೆ, ಬಡತನ, ಆಮೇಲೆ ಸ್ವಚ್ಛತೆಯ ಕೊರತೆ, ಆಮೇಲೆ ಭಾರಿ ಕಮ್ಮಿ ವಯಸ್ಸಿನಲ್ಲಿ ಲೈಂಗಿಕ ಸಂಪರ್ಕ ಬೆಳೆಸೋದು, ಆಯ್ತಾ, ಸುಮಾರು ವರ್ಷದ ಮೇಲೆ ಅವರಿಗೆ ಲೈಂಗಿಕ ಸಂಪರ್ಕ ಇರೋದು, ಆಮೇಲೆ ಏನಾಗ್ತದೆ, ಈಗ ಕೆಲವರು ಒಬ್ಬರೊಟ್ಟಿಗೆ ಮಾತ್ರ ಅಲ್ಲ, ಸುಮಾರು ಮಂದಿಯೊಟ್ಟಿಗೆ ನೀವು ಲೈಂಗಿಕ ಸಂಪರ್ಕ ಬೆಳೆಸ್ಕೊಂಡಾಗ ಏನಾಗುತ್ತೆ, ಆ ರಿಸ್ಕ್ ಜಾಸ್ತಿ ಆಗ್ಬಿಡುತ್ತೆ ಇನ್ಫೆಕ್ಷನ್ ಇದು, ಬಿಕಾಸ್ ನಿಮಗೆ ಗೊತ್ತಿಲ್ಲ. ಸೊ ಮೋರ್ ದೆನ್ 1% ಅಥವಾ ಒಬ್ಬರಕ್ಕಿಂತ ಜಾಸ್ತಿ ಒಟ್ಟಿಗೆ ಲೈಂಗಿಕ ಸಂಪರ್ಕ ಇದ್ರೆ ಆಟೋಮ್ಯಾಟಿಕಲಿ ಇನ್ಫೆಕ್ಷನ್ ಇದು ಜಾಸ್ತಿ ಆಗುತ್ತೆ, ಪ್ರಮಾಣ ಜಾಸ್ತಿ ಆಗುತ್ತೆ, ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಅಂದರೆ ಸ್ಮೋಕಿಂಗ್, ಕೆಲವೊಂದು ಟೊಬ್ಯಾಕೋ ಅಡಿಕ್ಷನ್ ಇದ್ರು ಅದು ಅದಕ್ಕೆ ಅದರ ಮೇಲೆ ಪರಿಣಾಮ ಬೀಳ್ತದೆ. ಆಮೇಲೆ ಯೂಶ್ವಲಿ ಏನು ಅಬ್ಸರ್ವ್ ಮಾಡ್ತಾರಂತೇಳಿ, ಹೆಚ್ಚು ಮಕ್ಕಳನ್ನು ಹೊಂದಿದವರು ಅಂದರೆ ಅಗೇನ್ ಅದಕ್ಕೆ ರಿಸ್ಕ್ ಹೋಗ್ತದೆ. ನೀವೇನು ಬಡತನ ರೇಖೆ ಕೆಳಗೆ ನೀವು ನೋಡ್ತೀರಾ, ಹೆಚ್ಚಾಗಿ 4-5 ಮಕ್ಕಳು. ಸೊ ಇದೆಲ್ಲ ಇನ್ಫೆಕ್ಷನ್ಗೆ ಅವರಿಗೆ ರಿಸ್ಕಿಗೆ ತುತ್ತು ಮಾಡುತ್ತೆ.